पुरब्रह्मा गुरुर्विष्णुर्गुरुदेवो महेश्वरः गुरुस्साक्षात्परब्रह्मा तस्मै श्रीगुरवे नमः अखण्डमण्डलाकारं व्याप्तयेन चराचरं तत्पदं दर्शितयेन तस्मै श्रीगुरवे नमः नमः सूर्याय चन्द्राय मङ्गलाय बुधाय च गुरुशुक्रशनिभ्यश्च राहवे केतवे नमः नारायणं नम सुरगुरुं जगदेकनाथं भक्तप्रियं सकलोकनमस्कृतं च त्रैगुण्यवर्जितमजं विभुमाद्यमेशं वन्दे भवघ्नम् अमरासुरसिद्धवन्द्यम् ನಮಃ ಶಾಂತಾಯ ದಿವ್ಯಾಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ ಸದ್ಗುರುಭ್ಯೋ ನಮಃ ನಮಸ್ಕಾರ ವೀಕ್ಷಕರೇ ಮಿಥುನ ರಾಶಿಯವರ ಜೂನ್ ತಿಂಗಳನ ಗೋಚಾರ ಫಲ ಹೇಗಿರಬಹುದು ಅನ್ನುವಂಥ ಒಂದು ಚಿಕ್ಕ ಪಕ್ಷಿ ನೋಟವನ್ನು ಬೀರೋಣ ಅಂತ ಹೊರಟೆ ಈಗ ಬಹಳ ದಿವಸಗಳಿಂದ ಲಾಕ್ಡೌನ್ನಲ್ಲಿ ಲಾಕ್ ಆಗಿಬಿಟ್ಟಿದ್ದೀವಿ ಎಲ್ರೂ ಒಂದೇ ಒಂದು ರಿಕ್ವೆಸ್ಟ್ ನಿಮ್ಮಲ್ಲಿ ದಯವಿಟ್ಟು ಸಾಮಾಜಿಕ ಅಂತರವನ್ನು ಕಾಪಾಡ್ಕೊಳ್ಳಿ ನೀವು ಹೊರಗಡೆ ಹೋದಾಗ ಬಹಳ ಎಚ್ಚರಿಕೆಯಿಂದ ಇರಿ ಮುಖ್ಯವಾಗಿ ಶುಚಿತ್ವದ ಕಡೆ ಗಮನಹರಿಸಿ ಸದಾಕಾಲ ಶುದ್ಧವಾಗಿದ್ದು ಸ್ವಚ್ಛವಾಗಿದ್ದು ಅಪ್ಪಟ ಕನ್ನಡದಲ್ಲಿ ಹೇಳಬೇಕು ಅಂದರೆ ಮಡಿಯಿಂದ ಇದ್ದುಕೊಂಡು ಕೊರೋನಾದಿಂದ ಬಚಾವಾಗಿ ಅನ್ನುವಂಥದ್ದು ನಮ್ಮ ಬೇಡಿಕೆ ಇನ್ನು ಮಿಥುನ ರಾಶಿಯವರ ಈ ತಿಂಗಳ ಜೂನ್ ತಿಂಗಳ ಮಾಸ ಭವಿಷ್ಯದ ಬಗ್ಗೆ ಒಂದು ಸಣ್ಣ ಗಮನ ಹರಿಸೋಣ ರಾಶ್ಯಾಧಿಪತಿ ರಾಶಿಯಲ್ಲಿ ರಾಹುಗ್ರಸ್ತನಾಗಿರ್ತಕ್ಕಂಥದ್ದು ರಾಹು ಅಂದರೆ ಏನು ಗೊತ್ತಾ ಮೋಸ ಅಂತ ಅರ್ಥ ಹಾಗೆ ಒಂದು ಲೆಕ್ಕದಲ್ಲಿ ರಾಷ್ಟ್ರಾಧಿಪತಿ ಮೋಸಕ್ಕೆ ಒಳಗಾಗ್ತಕ್ಕಂಥ ಒಂದು ಯೋಗ ಮಿಥುನ ರಾಶಿಯವರಿಗೆ ಪ್ರಪ್ರಥಮ ಹಂತದಲ್ಲಿ ಮೋಸವಾಗ್ತಕ್ಕಂಥ ಲಕ್ಷಣಗಳು ಎಚ್ಚರಿಕೆ ಬಹಳ ಬೇಕು ಯಾರನ್ನೂ ಕೂಡ ಬ್ಲೈಂಡಾಗಿ ಖಂಡಿತ ನಂಬಬೇಡಿ ಏನೇ ಆದರೂ ಒಂದು ಎಚ್ಚರಿಕೆ ಇಟ್ಕೊಂಡಿರಬೇಕು ಬಹಳ ಎಚ್ಚರಿಕೆ ಬೇಕು ಜೀವನದಲ್ಲಿ ಸ್ವಲ್ಪ ವ್ಯತ್ಯಾಸವಾದರೂ ಕೂಡ ಜೀವಮಾನ್ ಪರ್ಯಂತ ನೋಂದ್ಕೊಳ್ತಕ್ಕಂಥ ಪರಿಸ್ಥಿತಿ ನಿಮ್ಮದಾಗಬಹುದು ಕಾರಣ ಏನು ಗೊತ್ತಾ ಈ ಜೂನ್ ತಿಂಗಳಿನಲ್ಲಿ ಅಸ್ತಮ ಸ್ಥಿತಿ ಶುದ್ಧ ಇಲ್ಲ ನಿಮ್ಮದು ಪಾಪಸ್ಥಿತಿ ಶುದ್ಧ ಇಲ್ಲ ನಿಮಗೆ ಬೇರೆ ಬೇರೆ ಥರದ ಸಮಸ್ಯೆಗಳು ಬರಬಹುದು ಅಂದರೆ ದ್ವಿತೀಯ ಸ್ಥಾನಕ್ಕೆ ದೃಷ್ಟಿ ಇರುತ್ತೆ ದುಡ್ಡು ಕಾಸಿನ ವಿಚಾರಗಳಲ್ಲಿ ದುರ್ಬಳಕೆ ಆಗ್ತಕ್ಕಂಥ ಸಾಧ್ಯತೆ ಇದೆ ನಿಮ್ಮ ಭಾವನೆಗಳನ್ನು ನಿಮಗಿರ್ತಕ್ಕಂಥ ಸನ್ನಿವೇಶಗಳನ್ನು ದುರ್ಬಳಕೆ ಮಾಡಿಕೊಂಡು ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತಕ್ಕಂಥದ್ದು ಅಥವಾ ನಿಮ್ಮನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಕ್ಕಂಥದ್ದು ಇವೆಲ್ಲವನ್ನು ಊಹಿಸಬಹುದು ಇದು ಗಂಡಸರಾಗಲಿ ಅಥವಾ ಹೆಣ್ಮಕ್ಕಳಾಗಲಿ ಸಂಬಂಧ ಇಲ್ಲ ಲಿಂಗ ಲಿಂಗಭೇದವನ್ನು ಗ್ರಹಗತಿಗಳು ಮಾಡೋದಿಲ್ಲ ರಾಶಿಯ ಪ್ರಕಾರ ಹೇಳ್ತಾ ಇದ್ದೀನಿ ನಾನು ಬಹಳ 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 ಎಚ್ಚರಿಕೆ ಬೇಕು ಈ ಜೂನ್ ತಿಂಗಳಿನಲ್ಲಿ ಗುರು ಬದಲಾವಣೆ ಆದ ನಂತರದಲ್ಲಿ ಎಲ್ಲ ಸಮಸ್ಯೆಗಳು ಸಹಜವಾಗಿ ಕಡಿಮೆ ಆಗ್ತಾ ಬಂದ್ಬಿಡುತ್ತೆ ಅದು ಅಲ್ಲಿವರೆಗೇನು ಮಾಡಬೇಕು ಅಂದರೆ ಈ ಜೂನ್ ತಿಂಗಳ ಮಧ್ಯಭಾಗ ಕಳೀಲೇಬೇಕು ಆಲ್ಮೋಸ್ಟ್ ಜೂನ್ ತಿಂಗಳ ಇಪ್ಪತ್ತನೇ ತಾರೀಕಿನವರೆಗೂ ಈ ಸಮಸ್ಯೆ ಇದ್ದೇ ಇದೆ ಬಹಳ ಎಚ್ಚರಿಕೆಯಿಂದ ಇರಿ ಮಿಥುನ ರಾಶಿಯವರು ರಾಷ್ಟ್ರಾಧಿಪತಿ ರಾಶಿಯಲ್ಲಿ ಬುಧ ರಾಹುವಿನೊಂದಿಗಿರತಕ್ಕಂಥದ್ದು ಜೊತೆಯಲ್ಲಿ ಅವನ ಮಿತ್ರನಾಗಿರ್ತಕ್ಕಂಥ ಸೂರ್ಯ ಬರೋಲಿವರೆಗೂ ಸಮಸ್ಯೆ ಸೂರ್ಯ ಬರೋದು ಜೂನ್ ಹದಿಮೂರರ ನಂತರ ಹಾಗಾಗಿ ಹತ್ತು ಹದಿನಾಲ್ಕು ದಿವಸಗಳ ಕಡೆಗೂ ನೀವು ಬಹಳ ಎಚ್ಚರಿಕೆಯಿಂದ ಇರಿ ಧನಾಧಿಪತಿಯಾಗಿರ್ತಕ್ಕಂಥ ಚಂದ್ರನ ಸಂಚಾರ ಕೂಡ ಶುದ್ಧ ಸ್ಥಿತಿಯಲ್ಲಿ ಅಥವಾ ಉತ್ತಮವಾಗಿ ಇಲ್ಲ ಹಾಗಾಗಿ ಚಂದ್ರನ ಸಂಚಾರ ಇಲ್ಲದೇ ಇರೋದರಿಂದ ನಿಮಗೆ ಆಗಾಗ ಸಮಸ್ಯೆಗಳು ಬರ್ತದೆ ದುಡ್ಡು ಕಾಸಿನ ವಿಷಯದಲ್ಲಿ ಸಮಸ್ಯೆ ಬರುತ್ತೆ ಮನಸ್ಸು ಕೆಡುತ್ತೆ ದುಡ್ಡಿನ ವಿಷಯ ಬಂದು ಕೂಡಲೇ ಯಾಕೆಂದರೆ ಕೈ ಟೈಟ್ ಆಗಿಬಿಡುತ್ತದೆ ಲಾಕ್ಡೌನ್ ಆಗಿದೆ ಕೈಯೊಂದು ದೇಶ ಒಂದೇ ಅಲ್ಲ ನಾವು ಲಾಕ್ಡೌನ್ ಆಗಿಬಿಟ್ಟಿದ್ದೀವಿ ಹಾಗಾಗಿ ವ್ಯವಹಾರಗಳಲ್ಲಿ ಕೂಡ ದುಡ್ಡು ಕಾಸಿನ ಹರಿವು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿರುತ್ತೆ ಕರ್ಮ ಬಹಳ ಎಚ್ಚರಿಕೆ ಬೇಕು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ದ್ವಿತೀಯಾಧಿಪತಿ ಒಂದೇ ಅಲ್ಲ ಕರ್ಮಾಧಿಪತಿಯ ಸ್ಥಿತಿಯು ಕೂಡ ಉತ್ತಮವಾಗಿಲ್ಲ ಅಂದರೆ ಉದ್ಯೋಗ ಆದಾಯ ತರತಕ್ಕಂಥ ಉದ್ಯೋಗ ಇಲ್ಲ ಕಾರಣ ಏನು ಅಂತಂದರೆ ಕರ್ಮಾಧಿಪತಿ ಆಗಿರತಕ್ಕಂಥ ಗುರು ಅಷ್ಟಮದಲ್ಲಿ ಪಾಪಸ್ಥಿತಿಯಲ್ಲಿ ಚಾಂಡಲ ಸ್ಥಿತಿಯಲ್ಲಿದ್ದಾನೆ ಇದು ಮಿಥುನ ರಾಶಿಯವರ ಸಮಸ್ಯೆ ಮೂರನೇ ರಾಶಿಯ ಅಧಿಪತಿ ಹನ್ನೆರಡರಲ್ಲಿದ್ದಾನೆ ಮನಸ್ಸು ಕೆಟ್ಟು ಹೋಗುತ್ತೆ ಮನಸ್ಸಿನಲ್ಲಿ ಧೈರ್ಯ ಬರೋದಿಲ್ಲ ಸ್ಥೈರ್ಯ ಬರೋದಿಲ್ಲ ಶತ್ರು ಸ್ಥಾನದಲ್ಲಿ ಶತ್ರುವಿನೊಂದಿಗಿರತಕ್ಕಂಥ ಸೆಲ್ಫ್ ಕಾನ್ಫಿಡೆನ್ಸ್ ಕೊಡ್ತಕ್ಕಂಥ ವಿಲ್ ಪವರ್ ಕೊಡ್ತಕ್ಕಂಥ ಗ್ರಹ ಸೂರ್ಯ ನಿಮಗೆ ಹಾಗಾಗಿ ಅವನೇ ಹನ್ನೆರಡರಲ್ಲಿ ಶತ್ರು ಸ್ಥಾನದಲ್ಲಿ ಶತ್ರುವಿನ ಮನಲಿದ್ದಾನೆ ಸಾಲದೇ ಇದ್ದಿದ್ದಕ್ಕೆ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಶುಭ ಸ್ಥಿತಿ ಇಲ್ಲ ಶನಿ ಸಹಿತನಾಗಿರ್ತಕ್ಕಂಥ ಗುರುವಿನ ದೃಷ್ಟಿ ಇದೆ ಎಂಟನೇ ರಾಶಿಯಿಂದ ದೃಷ್ಟಿ ಕೊಡ್ತಕ್ಕಂಥ ಗುರು ಸೂರ್ಯನಿಗೆ ಹಾಗಾಗಿ ಜೂನ್ ತಿಂಗಳ ಹತ್ತು ಹದಿನಾಲ್ಕನೇ ತಾರೀಕಿನವರೆಗೂ ಕೂಡ ಮಿಥುನ ರಾಶಿಯವರು ಮಾನಸಿಕವಾಗಿ ದೈಹಿಕವಾಗಿ ಸಾಂಸಾರಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಈ ಐದು ವಿಚಾರಗಳಲ್ಲೂ ಸಮಸ್ಯೆ ಇದ್ದೇ ಇದೆ ಸಮಸ್ಯೆ ಇದೆ ಅಂತ ಹೇಳಿ ಚಿಂತೆ ಮಾಡ್ತಾ ಕೂತ್ರೆ ಯಾವುದಕ್ಕೂ ಪರಿಹಾರ ಇಲ್ಲ ನಿರಾಳವಾಗಿರ್ತಕ್ಕಂಥ ಮನಸ್ಥಿತಿ ಅಂತ ಅಂದ್ಕೊಳ್ಳಿ ಪ್ರತಿದಿನ ಬೆಳಿಗ್ಗೆ ಎದ್ದು ಕೂಡಲೇ ಸ್ನಾನ ಮಾಡಿ ಕನಿಷ್ಠ ಅರ್ಧ ಗಂಟೆ ಮೆಡಿಟೇಷನ್ ಮಾಡಿ ಶ್ರದ್ಧೆಯಿಂದ ವಿಷ್ಣು ಸಹಸ್ರನಾಮವನ್ನು ಶ್ರವಣ ಮಾಡಿ ಕೇಳಿ ಅಥವಾ ಆಚಾರ್ಯ ಮಧ್ವರು ರಚನೆ ಮಾಡಿರ್ತಕ್ಕಂಥ ದ್ವಾದಶ ಸ್ತೋತ್ರ ಅಂತಕ್ಕಂಥದ್ದನ್ನು ಓದಿ ಸಾಧ್ಯವಾದರೆ ಇಲ್ಲ ನಾನು ಮಧ್ವಾಚಾರ್ಯ ಅನ್ನುವಂಥ ಒಂದು ಹಳೆಯ ಸಿನಿಮಾದಲ್ಲಿ ಒಂದು ಹಾಡಿದೆ ಒಂದೇ ಒಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಅಂತ ಹೇಳಿ ಬರತ್ತೆ ಅದನ್ನು ಕೇಳಿ ಶ್ರೀ ಯತ್ಕಟಾಕ್ಷ ಬಲವತಿ ಮಾಮಿ ಅನ್ನುವಂಥ ಸ್ತೋತ್ರ ಇದೆ ಅದನ್ನು ಬೇಕಾದರೂ ಓದಿ ಕೇಳಿ ಇವತ್ತು ಯೂಟ್ಯೂಬ್ನಲ್ಲಿ ಎಲ್ಲ ಸಿಕ್ಕತ್ತೆ ನಿಮ್ಮ ಕೈಲಿದೆ ಹೊರಗಡೆ ಬರ್ತಕ್ಕಂಥದ್ದು ಮಳೆ ಬರ್ತಾ ಇದೆ ನಾನು ನೆನ್ಕೊಂಡೇ ಹೋಗ್ತೀನಿ ಪ್ರಾರಬ್ಧ ಅಂದ್ಕೊಂಡು ನೆನ್ಕೊಂಡು ಹೋಗು ಅದಿಲ್ಲ ಛತ್ರಿ ಹಿಡ್ಕೊಂಡು ಹೋಗು ಯಾಕೆ ನೆನೀಬೇಕು ಬಿಸಿಲಿದೆ ಈಗ ಬೇಸಿಗೆ ತುಂಬ ಬಿಸಿಲು ಇದೆ ಅಯ್ಯೋ ನನ್ನ ಪ್ರಾರಬ್ಧ ನಾನು ಒದ್ದಾಡ್ತೀನಿ ಬಿಸ್ಲಲ್ಲಿ ಹೋಗಿ ಅಂಥೇಳಿ ಯಾರೂ ಹೇಳಲ್ಲ ಹೋಗಿ ಅಂಥೇಳಿ ತಂಪಿನಲ್ಲಿರು ಛತ್ರಿ ಹಿಡ್ಕೊಂಡು ಹೋಗು ನೆರಳಲ್ಲಿ ಕೂತ್ಕೊ ಫ್ಯಾನ್ ಇಲ್ಲ ಕರೆಂಟ್ ಇಲ್ಲ ಗಾಳಿ ಹಾಕೋ ಬಟ್ಟೆಯಲ್ಲಿ ಹಾಕೋ ಬೀಸಣಿಗೆಲಿ ಹಾಕೋ ಯಾಕೆ ಒದ್ದಾಡಬೇಕು ಇಲ್ಲ ನಾನು ಒದ್ದಾಡ್ತೀನಿ ನಿಮ್ಮಿಷ್ಟ ನಾನು ಹೇಳೋದಷ್ಟೇ ನನ್ನ ಕರ್ತವ್ಯ ಜವಾಬ್ದಾರಿ ಎಷ್ಟು ನಂದು ನಿಮಗೆ ಸಲಹೆ ಕೊಡ್ತಕ್ಕಂಥದ್ದಷ್ಟೇ ನನ್ನ ಜವಾಬ್ದಾರಿ ಹೇಗೆ ಅದನ್ನ ಪಾಲನೆ ಮಾಡ್ತೀರಿ ಕಾರ್ಯರೂಪಕ್ಕೆ ಹೇಗೆ ತರ್ತೀರಿ ನಿಮಗೆ ಬಿಟ್ಟಿದ್ದು ಇನ್ನು ಈ ಒಂದು ರಾಶಿಗಳ ಸ್ಥಿತಿಯನ್ನು ನೋಡ್ತಾ ಹೋದಾಗ ಸಮಸ್ಯೆ ಇರ್ತಕ್ಕಂಥ ದೆಲ್ಲಿ ಅಂತ ಯೋಚನೆ ಮಾಡ್ತಾ ಹೋದರೆ ಮೊದಲನೇ ರಾಶಿ ಆಯಿತು ಎರಡಾಯಿತು ಮೂರಾಯಿತು ನಾಲ್ಕು ಎಂದು ಭೂಮಿ ಸಂಬಂಧ ವ್ಯವಹಾರದಲ್ಲಿ ನಿಮ್ಮನ್ನು ದುರ್ಬಳಕೆ ಮಾಡ್ಕೊಳ್ತಾರೆ ಅದಕ್ಕೆ ಕಾಯ್ತಾ ಇರ್ತಾರೆ ಎಚ್ಚರಿಕೆ ಇಟ್ಕೊಳ್ಳಿ ನಿಮ್ಮನ್ನು ಬಿಟ್ಟು ಅಂದರೆ ಇನ್ನೊಬ್ಬರು ಮಕ್ಕಳನ್ನು ಬಾವಿಗೆ ತಳ್ಳಿಬಿಟ್ಟು ಆಳ ನೋಡೋದು ಅನ್ನುವಂಥ ಗಾದೆ ಇದೆಯಲ್ಲ ಹಾಗೆ ಸಿಕ್ಕಾಕ್ಕೊಳ್ಬೇಡಿ ಎಚ್ಚರಿಕೆಂದಿರಿ ಚತುರ್ಥಾಧಿಪತಿ ಆಗಿರತಕ್ಕಂಥ ಭೂಸಂಬಧಿತವಾಗಿರ್ತಕ್ಕಂಥ ಗ್ರಹ ಕೂಡ ರಾಷ್ಟ್ರಾಧಿಪತಿ ಆಗಿರತಕ್ಕಂಥ ಬುಧನೆ ರಾಹು ಪುನಃ ಮತ್ತು ಪ್ರಾರಂಭದ ಮಾತನ್ನು ಹೇಳ್ತೀನಿ ಮೋಸವಾಗ್ತಕ್ಕಂಥ ಲಕ್ಷಣ ಎಚ್ಚರಿಕೆ ಇರಿ ಮಿಥುನ ರಾಶಿಯವರು ಪಂಚಮಾಧಿಪತಿ ಹನ್ನೆರಡರಲ್ಲಿದ್ದಾನೆ ಜಪ ತಪ ಅನುಷ್ಠಾನ ಪೂಜೆ ಪುನಸ್ಕಾರ ಶ್ರದ್ಧೆ ಧಾರ್ಮಿಕತೆ ಜಪ ಇತ್ಯಾದಿಗಳನ್ನ ಯಾವುದನ್ನು ಮಾಡಲಿಕ್ಕೆ ಮನಸ್ಸೇ ಬರೋದಿಲ್ಲ ಹನ್ನೆರಡರಲ್ಲಿ ಅಸ್ತಸ್ಥಿತಿಯಲ್ಲಿರೋದ್ರಿಂದ ನಿಮ್ಮ ಮನಸ್ಸಿಗೆ ಒಂಥರ ಸಮಾಧಾನ ಇಲ್ಲ ನಾನು ಮಾಡೋದಿಲ್ಲ ಪೂಜೆ ಇವತ್ತು ಇದು ನಮ್ಮ ಮನಸ್ಸಿಗೆ ಭಗವಂತ ಕೊಡ್ತಕ್ಕಂಥ ಪರೀಕ್ಷೆ ನೆನ್ಪಿಟ್ಕೊಳ್ಳಿ ನಮಗೆ ಬರ್ತಕ್ಕಂಥ ಪರೀಕ್ಷೆಯಿಂದ ನಾವು ಹೊರಬರಬೇಕು ಅಥವಾ ಆ ಸಮಸ್ಯೆಯಿಂದ ಹೊರಬರಬೇಕು ನಮಗಿದ್ದರೆ ಎಷ್ಟೇ ಅಡೆತಡೆ ಬರಲಿ ಎರಡು ನಿಮಿಷ ಮೂರು ನಿಮಿಷ ಮನಸ್ಸು ಕೆಡ್ತದೆ ರೀ ಆ ಮೂರು ನಿಮಿಷಗಳ ಕಾಲ ಮನಸ್ಸು ಕೆಡೋದಕ್ಕೆ ಬಿಡದೆ ನಾವು ಗಟ್ಟಿಯಾಗಿ ಹಿಡಿದು ಕೂತ್ಕೊಂಡ್ರೆ ನಾಲ್ಕು ನಿಮಿಷಕ್ಕೆ ಶ್ರದ್ಧೆ ತಾನಿಂದ ತಾನೇ ಬರುತ್ತೆ ಹಾಗಾಗಿ ಕೂತು ಪ್ರಯತ್ನ ಮಾಡಿ ಪಂಚಮಾಧಿಪತ್ಯ ವ್ಯಯದಲ್ಲಿದೆ ಅಂತ ಹೇಳ್ಕೊಂಡು ಹಾಗೆ ಬಿಟ್ಕೊಂಡ್ರೆ ದೇವತಾ ಆರಾಧನೆ ಮಾಡಲಿಕ್ಕೆ ಆಗೋದೇ ಇಲ್ಲ ಅದರಿಂದ ಬರಬೇಕಾಗಿರತಕ್ಕಂಥ ಮಾನಸಿಕ ಸಾಮರ್ಥ್ಯವನ್ನು ನಾವು ಕಳ್ಕೊಳ್ತೀವಿ ಅಷ್ಟೇ ದೇವತಾ ಆರಾಧನೆ ಮಾಡುವ ಮೂಲ ಉದ್ದೇಶ ಮಾನಸಿಕವಾಗಿರತಕ್ಕಂಥ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ಳೋದೇ ಹೊರತು ಬೇರೆ ಇನ್ನೇನೂ ಇಲ್ಲ ಬೇರೆ ಏನೇನೋ ಕಾಮ್ಯಕರ್ಮಗಳು ಬೇರೆ ಅದು ಲೆಕ್ಕಾಚಾರ ಬೇರೆ ಬಿಡಿ ವಾಸ್ತವಾಂಶ ಮೂಲತಃ ನಾವು ಭಗವಂತನ ಆರಾಧನೆ ಮಾಡೋದು ನಮ್ಮ ಮಾನಸಿಕವಾಗಿರ್ತಕ್ಕಂಥ ಸಾಮರ್ಥ್ಯವನ್ನು ಹೆಚ್ಚು ಮಾಡಿಕೊಳ್ಳಲಿಕ್ಕೆ ಇದು ನೆನ್ಪಿಟ್ಕೊಳ್ಳಿ ಇನ್ನು ಆರನೇ ರಾಶಿಯ ಅಧಿಪತ್ಯವನ್ನು ನೋಡಿದಾಗ ನಿಮ್ಮ ರಾಶಿಗೆ ಮಿತ್ರ ಅಲ್ಲ ಅವನು ಕುಜ ಆದರೂ ಒಂಬತ್ತು ಹತ್ತನೇ ರಾಶಿಗಳಲ್ಲಿ ಓಡಾಡ್ತಾನೆ ಸಾಕಷ್ಟು ಅನುಕೂಲ ಮಾಡಿಕೊಡ್ತಾನೆ ಲಾಭಾಧಿಪತಿಯಾಗಿ ದುಡ್ಡು ಕಾಸಿನ ವಿಚಾರಗಳಲ್ಲಿ ಸಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಹವನ್ನು ಕುಜ ಹಾಗಾಗಿ ನಿಮಗೆಲ್ಲೋ ಸ್ವಲ್ಪ ಸಾಲಗಿಲ್ಲ ಮಾಡಬೇಕು ಅನ್ನೋಂಥ ಅಪೇಕ್ಷೆ ಇದ್ದರೆ ಸುಬ್ರಹ್ಮಣ್ಯನ ಆರಾಧನೆ ಮಾಡಿಕೊಳ್ಳಿ ಕುಜನಿಗೆ ಸಂಬಂಧಪಟ್ಟು ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿಕೊಂಡು ಸಾಲಕ್ಕೆ ಪ್ರಯತ್ನ ಮಾಡಿ ದೊಡ್ಡ ಮಟ್ಟದ ಸಾಲ ಹುಟ್ಟದೆ ಹೋಗ್ಬೋದು ಹತ್ತು ಲಕ್ಷ ಸಾಲ ಬೇಕಾದ ಜಾಗದಲ್ಲಿ ಎರಡು ಲಕ್ಷ ಸಿಗ್ಬೋದು ಪ್ರಯತ್ನ ಮಾಡಿ ತಪ್ಪೇನಿಲ್ಲ ಅದರಲ್ಲಿ ಅಗತ್ಯಕ್ಕೆ ತಕ್ಕಂಥ ಸಾಲ ಮಾಡ್ತಕ್ಕಂಥದ್ದು ತಪ್ಪೇನಿಲ್ಲ ಆದರೆ ತೀರಿಸುವ ಸಾಮರ್ಥ್ಯ ಇದ್ದಷ್ಟೇ ಸಾಲ ಮಾಡಿಕೊಳ್ಳಿ ನಮ್ಮಲ್ಲಿ ಮಲೆನಾಡಿನಲ್ಲಿ ಒಂದು ಗಾದೆ ಹೇಳ್ತಾರೆ ಸಾಲ ಮಾಡಿ ಬೆಂಡೋಲೆ ಮಾಡಿಸಿದರೆ ಸಾಲ ಹಾಗೆ ಉಳಿತು ಬಡ್ಡಿಗೆ ಬೆಂಡೋಲೆ ಹೋಯಿತು ಮೂಲ ಸಾಲ ಹಾಗೆ ಉಳಿತು ಅಂತ ಬೆಂಡೋಲೆನೂ ಉಳಿಲಿಲ್ಲ ಸಾಲ ಮಾಡಿದ್ದು ತಪ್ಪಲಿಲ್ಲ ಅನ್ನುವಂಥದ್ದು ಆ ಸ್ಥಿತಿ ತಂದುಕೊಳ್ಬಾರ್ದು ಇನ್ನು ಸಪ್ತಮಾಧಿಪತ್ಯ ಅಷ್ಟಮದಲ್ಲೂಂಟು ವ್ಯವಹಾರಗಳು ಕೈ ಹಿಡಿತಕ್ಕಂಥ ಸಾಧ್ಯತೆ ಕಡಿಮೆ ಇರುತ್ತೆ ಮಂದಗತಿಯ ಪ್ರಗತಿ ಬಹಳ ನಿಧಾನವಾಗಿರ್ತಕ್ಕಂಥ ಒಂದು ಪ್ರಗತಿಯನ್ನು ಊಹಿಸ್ಬೋದು ಹಾಗಾಗಿ ದೊಡ್ಡ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಲಿಕ್ಕೆ ಸರಿಯಾದ ಕಾಲ ಅಲ್ಲ ಮುಂದಿನ ತಿಂಗಳು ಜುಲೈನಲ್ಲಿ ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ ಪ್ಲಾನ್ ಮಾಡಿ ಗ್ರೌಂಡ್ ವರ್ಕ್ ಎಲ್ಲ ಮಾಡ್ಕೊಳ್ಳಿ ಹೋಮ್ ವರ್ಕು ಗ್ರೌಂಡ್ ವರ್ಕ್ ಎಲ್ಲ ಮಾಡಿಕೊಳ್ಳಿ ಸಾಕಷ್ಟು ಟೈಮಿದೆ ಇನ್ನು ಲಾಕ್ಡೌನ್ ಭಾನುವಾರ ಭಾನುವಾರ ಲಾಕ್ಡೌನ್ ಇದೆ ಸ್ವಲ್ಪ ಮಟ್ಟಿಗೆ ಓಪನ್ ಆದರೆ ಏನು ಪೂರ್ಣ ಏನು ಓಪನ್ ಆಗಿಲ್ಲ ಭಯ ಭಯಮಿಶ್ರಿತವಾಗಿರ್ತಕ್ಕಂಥ ವಾತಾವರಣ ಇದ್ದೇ ಇದೆ ಹಾಗಾಗಿ ಜುಲೈ ತಿಂಗಳ ನಂತರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ನಿಮಗೆ ಸಾಕಷ್ಟು ಅವಕಾಶಗಳು ಒದಗಿ ಬರುತ್ತೆ ಮಾಡ್ಕೊಳ್ಬಹುದು ಇನ್ನು ಅಷ್ಟಮದಲ್ಲಿರ್ತಕ್ಕಂಥ ಗುರು ಮತ್ತು ಶನಿಯ ಯೋಗ ದ್ವಿತೀಯಕ್ಕೆ ದೃಷ್ಟಿ ಮನಸ್ಸು ಪದೇ ಪದೇ ಕೆಡತ್ತೆ ಪ್ರಾರಂಭದಿಂದ ಹೇಳ್ತಾ ಇದ್ದೀನಿ ಮಾನಸಿಕವಾಗಿರ್ತಕ್ಕಂಥ ಸಾಮರ್ಥ್ಯ ಹೆಚ್ಚು ಮಾಡ್ಕೊಳ್ಳೇಬೇಕು ನೀವು ಬೇರೆ ದಾರಿ ಇಲ್ಲ ನಿಮಗೆ ಅಷ್ಟಮದಲ್ಲಿ ಗುರು ಶನಿ ಇರ್ತಕ್ಕಂಥದ್ದು ತಲೆ ಒಳಗೆ ಬರೋದಷ್ಟು ಕೆಟ್ಟ ಯೋಚನೆಗಳೇ ಜೀವನವೇ ಬೇಡ ನನಗೆ ಬದುಕೋದಕ್ಕೆ ಇಷ್ಟ ಇಲ್ಲ ಯಾಕೆಂದರೆ ಚಾಂಡಾಲ ಸ್ಥಿತಿಯಲ್ಲಿರ್ತಕ್ಕಂಥ ಗುರು ನಿಮ್ಮ ಜಾತಕದಲ್ಲೂ ಏನಾದರೂ ಗುರು ಶನಿ ಶುಭ ಸ್ಥಿತಿಯಲ್ಲಿದ್ದರು ಅಂತಂದರೆ ಶುಭ ಸ್ಥಾನದಲ್ಲಿದ್ದರು ಅಂದರೆ ನಿಮಗೆ ಬರ್ತಕ್ಕಂಥದ್ದು ಪೂರ್ಣ ಕೆಟ್ಟ ಯೋಚನೆಗಳೇ ಹಾಗಾಗಿ ಮೊದಲು ಕೆಟ್ಟದ್ದನ್ನು ಯೋಚನೆ ಮಾಡೋದನ್ನು ಬಿಡಿ ಮನಸ್ಸನ್ನು ಡೈವರ್ಟ್ ಮಾಡ್ಕೊಳ್ಳಿ ನಿಮ್ಮ ಮನಸ್ಸನ್ನು ನೀವು ಬೇರೆ ಕಡೆ ಕೊಟ್ಟಾಗ ನಿಮ್ಮನ್ನು ಆಸೆ ಪಡ್ತಕ್ಕಂಥ ವ್ಯಕ್ತಿಗಳ ಕಡೆ ಕೊಟ್ಟಾಗ ನಿಮ್ಮ ಕೇರ್ ಅಂದರೆ ನಿಮ್ಮ ಬಗ್ಗೆ ಎಚ್ಚರಿಕೆ ತಗೊಳ್ತಕ್ಕಂಥ ವ್ಯಕ್ತಿಯ ಬಗ್ಗೆ ನಿಮ್ಮ ಗಮನವನ್ನು ನೀವು ಕೊಟ್ಟಾಗ ಸಹಜವಾಗಿ ನಿಮ್ಮ ಮನಸ್ಸು ಡೈವರ್ಟ್ ಆಗುತ್ತೆ ಆ ವ್ಯಕ್ತಿಗಳ ಜೊತೆಗೆ ಸ್ವಲ್ಪ ಸಮಯ ಕಳೆಯೋದ್ರಿಂದ ಸಹಜವಾಗಿ ನಿಮ್ಮ ಮನಸ್ಸು ಕೂಡ ಹಗುರವಾಗುತ್ತೆ ನಿಮ್ಮ ಮನಸ್ಸಿಗೆ ಚೈತನ್ಯ ಸಿಕ್ಕತ್ತೆ ಮುಂದೆ ಕೆಲಸಗಳನ್ನು ಮಾಡೋದಕ್ಕೆ ಅನುಕೂಲ ಕೂಡ ಆಗತ್ತೆ ಯೋಚನೆ ಮಾಡಿ ಇನ್ನು ಒಂಬತ್ತನೇ ರಾಶಿಯಾಧಿಪತಿ ಸ್ವತಃ ಶನಿಯೇ ಆ ರಾಶಿಯಲ್ಲಿರ್ತಕ್ಕಂಥವನು ಮಂಗಳ ಹಾಗಾಗಿ ತಂದೆಯಿಂದ ಸ್ವಲ್ಪ ಅನುಕೂಲ ಕೂಡ ಆಗಬಹುದು ಮತ್ತು ಅಲ್ಲಿಂದ ನೇರ ದೃಷ್ಟಿ ಆಗೋದು ತೃತೀಯಕ್ಕೆ ಒಡಹುಟ್ಟಿದವರಿಂದ ಕೂಡ ಸಾಕಷ್ಟು ಅನುಕೂಲತೆಗಳಾಗಬಹುದು ಕಮ್ಯುನಿಕೇಷನ್ ನೀವು ಹೇಗೆ ಇಟ್ಕೊಳ್ತೀರಿ ಅವ್ರ ಜೊತೆ ಸಂಪರ್ಕವನ್ನು ಹೇಗೆ ಇಟ್ಕೊಂಡಿರ್ತೀರಿ ಬಾಂಧವ್ಯನ ಹೇಗೆ ಇಟ್ಕೊಂಡಿರ್ತೀರಿ ಅನ್ನೋದ್ರ ಮೇಲೆ ಎಲ್ಲ ಅನುಕೂಲತೆಗಳು ಕೂಡ ಆಗಿಬರುತ್ತೆ ಕಾರಣ ಕುಜ ನಿಮ್ಮ ರಾಶಿಗೆ ಶತ್ರು ಆದರೆ ಅವನಿರತಕ್ಕಂಥ ಸ್ಥಿತಿ ಇದೆಯಲ್ಲ ಆ ಸ್ಥಿತಿ ಪಿತೃಸ್ಥಾನ ಹಾಗಾಗಿ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ತಂದೆ ತಾಯಿ ಇಂಥವರಿಂದ ಅಥವಾ ಆ ಸ್ಥಾನಕ್ಕೆ ಯೋಗ್ಯರಾದಂಥ ವ್ಯಕ್ತಿಗಳಿಂದ ಸ್ವಲ್ಪ ಬರಬಹುದು ಪ್ರಯತ್ನ ಮಾಡಿ ಇನ್ನು ಹತ್ತನೇ ರಾಶಿಯ ಅಧಿಪತಿ ಹೇಳಿದ್ದೀನಿ ನಾನು ಪ್ರಾರಂಭಿಕ ಹಂತದಲ್ಲಿ ಉದ್ಯೋಗ ಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಹ ಗುರು ಅಷ್ಟಮದಲ್ಲಿ ನೀಚ ಸ್ಥಿತಿಯಲ್ಲಿರೋದರಿಂದ ಅವನ ಬದಲಾವಣೆ ಆಗೋ ತನಕ ಅಂದರೆ ಜೂನ್ ತಿಂಗಳ ಇಪ್ಪತ್ತನೇ ತಾರೀಕಿನ ನಂತರದಲ್ಲಿ ಸ್ವಲ್ಪ ಮಟ್ಟಿನ ಅನುಕೂಲತೆಗಳು ಉದ್ಯೋಗ ಸ್ಥಿತಿಯಲ್ಲಿ ಆಗಬಹುದು ಉದ್ಯೋಗ ಕೂಡ ಆಗ್ತಕ್ಕಂಥ ಅವಕಾಶ ಚೆನ್ನಾಗಿದೆ ಉದ್ಯೋಗ ಆಯಿತು ಅಂದರೆ ಸಾಕಷ್ಟು ಅಭಿವೃದ್ಧಿ ಇದೆ ಅಲ್ಲಿವರೆಗೆ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡು ದುಶ್ಚಿಂತನೆಯನ್ನು ಬದಿಗೆ ಇಟ್ಟು ಒಳ್ಳೆಯ ಚಿಂತನೆಗಳನ್ನು ಮಾಡ್ತಾ ಕಳೆದ್ರೆ ಆ ಕಾಲಗಳನ್ನು ಕಳೆಯೋದು ಕಷ್ಟ ಆಗೋದಿಲ್ಲ ಯೋಚನೆ ಮಾಡಿ ಇನ್ನು ಲಾಭ ಸ್ಥಿತಿಯನ್ನು ನೋಡಿದಾಗ ಲಾಭಾಧಿಪತಿ ಲಾಭದಿಂದ ಲಾಭದಲ್ಲಿದ್ದಾನೆ ಅರ್ಥ ಏನಾಯಿತು ಅತ್ಯಂತ ಮಂದಗತಿಯ ಲಾಭ ಅಂದರೆ ಉದರಂಭರಣಕ್ಕೆ ತೊಂದರೆ ಇಲ್ಲ ಪಂಚಮಕ್ಕೆ ದೃಷ್ಟಿ ಆಯ್ತಲ್ಲ ಹಾಗಾಗಿ ಹೊಟ್ಟೆ ಪಾಡಿಗೆ ತೊಂದರೆ ಇಲ್ಲ ನಿಮಗೇನು ಜೀವನಕ್ಕೆ ಕೊರತೆ ಆಗೋದಿಲ್ಲ ಜೀವನ ನಡ್ಕೊಂಡು ಹೋಗ್ತದೆ ಭಗವಂತ ಇದ್ದಾನೆ ಜೊತೆಯಲ್ಲಿ ಯಾಕೆಂದರೆ ನಿಮ್ಮ ರಾಷ್ಟ್ರಾಧಿಪತಿಯೇ ಪೂರಕ ಪಾಲಕ ಪಾಲಕಂ ಪುಣ್ಯರೂಪಕಂ ಅಂಥೇಳಿ ಹಾಗಾಗಿ ಮೇಷರಾಶಿ ಆಯಿತು ಹನ್ನೊಂದನೇ ರಾಶಿ ಹಾಗಾಗಿ ಚಿಂತೆ ಮಾಡ್ತಕ್ಕಂಥದ್ದಿಲ್ಲ ಇನ್ನು ಹನ್ನೆರಡನೇ ರಾಶಿ ಇದು ಪ್ರಾರಂಭದಿಂದಲೂ ಹೇಳ್ತಾ ಇದ್ದೀನಿ ಹನ್ನೆರಡನೆಯ ರಾಶಿ ಅಧಿಪತಿ ಪಂಚಮಾಧಿಪತಿ ಎರಡು ಒಬ್ಬನೇ ಆಗಿರತಕ್ಕಂಥ ಶುಕ್ರ ನಿಮ್ಮ ರಾಶಿಯಾಧಿಪತಿ ಆಗಿರತಕ್ಕಂಥ ಬುಧ ಮತ್ತು ವ್ಯಯಾಧಿಪತಿ ಮತ್ತು ಪಂಚಮಾಧಿಪತಿ ಆಗಿರತಕ್ಕಂಥ ಶುಕ್ರ ಸಂಬಂಧಿತವಾದ ಆರಾಧನೆ ಬೇಕು ನಿಮಗೆ ಯಾರು ಅದು ಕೃಷ್ಣಸ್ತು ಭಗವಾನ್ ಸ್ವಯಂ ಶ್ರೀಕೃಷ್ಣನ ಆರಾಧನೆ ಮಾಡಬೇಕು ಕೊಳಲಿರ್ತಕ್ಕಂಥ ಕೃಷ್ಣ ಆಗಿರಬೇಕು ಅವನನ್ನು ಬಾಕೆ ಬಿಹಾರಿ ಅಂತ ಹೇಳ್ತಾರೆ ಬೆಂಡಾಗಿ ಕಾಲನ್ನು ಡೊಂಕಾಗಿ ಇಟ್ಕೊಂಡು ನಿಂತಿರ್ತಕ್ಕಂಥ ಕೊಳಲು ಹತ್ತಕ್ಕಂಥ ಕೃಷ್ಣ ನೋಡಿರ್ತೀರಿ ನೀವು ಆ ಕೃಷ್ಣನನ್ನು ಆರಾಧನೆ ಮಾಡಿ ಅಥವಾ ಬಾಲ ಮುಕುಂದ ಕೈಯಲ್ಲಿ ಬೆಣ್ಣೆ ಹಿಡ್ಕೊಂಡಿರ್ತಕ್ಕಂಥ ಆ ಬಾಲ ಮುಕುಂದನ ಆರಾಧನೆಯನ್ನು ಮಾಡಿಕೊಳ್ಳಿ ಯಾಕೆ ಅಂತಂದರೆ ಅವ ನಿಮಗೆ ಸಾಕಷ್ಟು ವೃದ್ಧಿಯನ್ನು ಕೊಡ್ತಕ್ಕಂಥ ಒಂದು ಅನುಗ್ರಹವನ್ನು ಮಾಡ್ತಕ್ಕಂಥ ಅವಕಾಶ ಇರತಕ್ಕಂಥ ದೇವತೆ ಈ ಎಲ್ಲ ವಿಚಾರಗಳು ಮಿಥುನ ರಾಶಿಯವರಿಗೆ ಸಂಬಂಧಪಟ್ಟು ಈ ಭಗವಂತನ ಆರಾಧನೆಯನ್ನು ಮಾಡಿಕೊಳ್ಳಿ ಹಾಗೆಯೇ ನಮ್ಮ ಸಿರಿಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಲೈಕ್ ಶೇರ್ ಕಾಮೆಂಟ್ಸ್ ಮಾಡೋದನ್ನ ಮರಿಬೇಡಿ ಇನ್ನಷ್ಟು ಪ್ರೋತ್ಸಾಹ ಕೊಡಿ ನಮಗೆ ಅಂತ ಹೇಳಿ ಕೇಳ್ಕೊಳ್ತೀನಿ ನಮಸ್ಕಾರ